ಶ್ರೀಯುತ ಗೋಪಾಲ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ನಮ್ಮ ಬಾಲ್ಯದ ಹುಚ್ಚು ದಿನಗಳಲ್ಲಿ ಬಣ್ಣಗಳನ್ನು ಹಚ್ಚುವಾಗ ಹಾಗೆ ಒಟ್ಟಿಗೆ ನಾವು ಕೆಲಸ ಮಾಡ್ಕೊಂಡು ಬಂದಂಥವರು. ತುಂಬ ಗಂಭೀರವಾಗಿ ಅವರು ನೃತ್ಯದ ಮೇಲೆ ಕಸರತ್ತುಗಳನ್ನು ಮಾಡ್ತಾ ಹೋದರು. ನಾವು ಇಲ್ಲೇ ಉಳಿದ್ವಿ ಅಷ್ಟೇ. ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂದರೆ ನಾವು ಇಲ್ಲಿ ಉಳಿದ್ವಿ, ಅವ್ರು ಸ್ವಲ್ಪ ಮುಂದೆ ಹೋದರು. ಹಾಗಾಗಿ ಅವ್ರಿಗೆ ಅಲ್ಲಿ ಹೋಗಿದ್ದರಿಂದ ಅವ್ರಿಗೆ ಹೆಚ್ಚು ಬೆಲೆ ಸಿಕ್ಕಿದೆ, ನಮ್ಗೆ ತುಂಬ ಪ್ರೀತಿ ಇದೆ. ನಮ್ಮ ಚಿನ್ಮಯ ಅವ್ರಿಗೂ ಕೂಡ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತ ವಿನಂತಿಸ್ಕೊಳ್ತೇನೆ. ಪ್ರಥಮವಾಗಿ ಚಿನ್ಮಯ ದಂಪತಿಗಳಿಗೆ ಶ್ಲಾಘಿಸ್ತೇನೆ. ಇಂಥ ಚಿಕ್ಕ ಊರಲ್ಲಿ ಇಂಥ ವೇದಿಕೆಯನ್ನು ಕಟ್ಟಿ ಸಂಗೀತ ನೃತ್ಯದ ಕಾರ್ಯಕ್ರಮಗಳನ್ನು ಮುಂದೆ ಹಮ್ಮುವಂತೆ ನಾವು ಪ್ರಥಮವಾಗಿ ಶ್ಲಾಘನೆ ನೀಡ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯಲ್ಲಿ ನಾನು ಕೂರೋದಲ್ಲ, ನಮ್ಮ ಸುಬ್ರಾಯರು ಕೂರಬೇಕು. ಕಾರಣ ಅಂತ ಹೇಳಿದರೆ, ಸಾಗರದ ಸುತ್ತಮುತ್ತ ಎಲ್ಲೇ ಕಾರ್ಯಕ್ರಮ ನಡೀಲಿ, ಅಪ್ ಟು ಧಾರವಾಡ, ಬೆಂಗಳೂರು, ನೀವು ಗೋವಾ, ಎಲ್ಲ ಕಡೆಗೆ ಕಾರ್ಯಕ್ರಮಕ್ಕೆ ಹೋಗೋರು ದಂಪತಿಗಳು, ನೀವೆಲ್ಲೇ ಕಾರ್ಯಕ್ರಮ ಮಾಡಿ. ಅದಕ್ಕಾಗಿ ಅವರಿಗೆ ನಾವು ನಿಜವಾಗ್ಲೂ ಒಂದು ಪೂರ್ವಕವಾದ ಒಂದೇನು ಸಲ್ಲಿಸ್ಬೇಕು ಸುಬ್ರಾಯರಿಗೆ. ಮತ್ತು ನಮ್ಮ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಬೆನ್ನೆಲುಬಾಗಿ ನಿಂತವ್ರು ನಿಲ್ಲಂಥವ್ರು ಸುಬ್ರಾಯರು ದಂಪತಿಗಳು, ಅವರು, ಅವರ ಅಳಿಯ ಎಲ್ಲರೂ. ನಾವು ಕಾರ್ಯಕ್ರಮ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡೋದು ಸುಲಭದ ಮಾತಲ್ಲ. ನಾನು ಪರಿಣಿತಿ ರಾಷ್ಟ್ರೀಯ ನೃತ್ಯೋತ್ಸವ ಸುಮಾರು 10 ವರ್ಷಗಳಿಂದ ಮಾಡ್ತಾ ಇದ್ದೀನಿ, 10ನೇ ವರ್ಷ. ನಿಮಗೆ ಗೊತ್ತಿದೆಯೋ ಇಲ್ಲೋ, ತುಂಬ ಜನಕ್ಕೆ, ಪ್ರತಿ ವರ್ಷನೂ 5 ರಾಜ್ಯಗಳಿಂದ ಮಿನಿಮಮ್ ಕಾರ್ಯಕ್ರಮಕ್ಕೆ ತಂಡಗಳು ಬರ್ತವೆ, 5 ರಾಜ್ಯಗಳಿಂದ ಬೇರೆ ಬೇರೆ ಪ್ರಕಾರದ್ದು. ಅದಕ್ಕೆ ನಮ್ಮ ಸುಬ್ರಾಯರಂತಹ ದಾನಿಗಳು ಮತ್ತು ಸಹಕಾರಿಗಳು ತುಂಬ ಅವಶ್ಯಕ. ನನಗೆ ಮತ್ತೆ ಮುಖ್ಯವಾಗಿ ಬೆನ್ನೆಲುಬಾಗಿ ನಿಂತ ನಮ್ಮ ದೀಪಕ್. ನಾನು ಇಂಥ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅವ್ನು ಕೇಳ್ಕೊತೀನಿ, ಹಿಂಗೆ ಮಾಡ್ತಿದ್ದೀನಿ ಅಣ್ಣ, ಹಿಂಗೆ ಮಾಡೋದು ಅಂತ. ಹಿಂಗೆ ಮಾಡೋ, ಹಿಂಗೆ ಮುಂದೆ ಹೋಗುವಂಥ ಮಾರ್ಗದರ್ಶನ ಅವನದು. ನಿಜವಾಗಲೂ ನಾವು ಆ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೀತು ಅಂತಂದರೆ ಅವನು ಅದಕ್ಕೆ ಒಂದು ದಾರಿದೀಪ. ನಿಜವಾಗಲೂ ನಾವು ಈ ಇಬ್ಬರು ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತೇನೆ. ಗುಡ್ಡಬ್ ಜೋಗಿಯವರು ನಾನು ಅವಿದ್ಯಾವಂತ ಅಂದರು. ಒಂದು ಮಾತು ಗುಡ್ಡಬ್ ಜೋಗಿಯವರೇ, ಶ್ರುತಿ ತಾಳ ಯಾವ ವಿಶ್ವವಿದ್ಯಾನಿಲಯದಲ್ಲೂ ಹೇಳ್ಕೊಡಕ್ಕೆ ಬರಲ್ಲ ಸರ್. ಅದು ರಕ್ತಗತವಾಗಿರಬೇಕು, ಅದು ಮನೋಧರ್ಮವಾಗಿ ಬರಬೇಕು, ಅದು ಬಂದರೆ ಮಾತ್ರ. ಯಾವ ವಿಶ್ವವಿದ್ಯಾನಿಲಯದಲ್ಲೂ ಹೇಳೋಕ್ಕೆ ಬರಲ್ಲ, ಆದರೆ ಅದಷ್ಟು ನಿಮ್ಮ ರಕ್ತಗತವಾಗಿದೆ. ಹಾಗಾಗಿ ನೀವೇ ಒಂದು ವಿಶ್ವವಿದ್ಯಾನಿಲಯ ನಮ್ಮ ಮಟ್ಟಿಗೆ. ನಿಮಗೆ ನಾವು ಸದಾ ಚಿರಋಣಿ. ನಮ್ಮ ಕಲೆಯನ್ನು ಇಲ್ಲಿ ಪಸರಿಸ್ತಾ ಇದ್ದೀರಾ. ಈ ವೇದಿಕೆಯಲ್ಲಿ ಮುಂದೆ ಸಂಗೀತ ನೃತ್ಯ ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಂದ್ಸತಿ ಚಿನ್ಮಯ ಹೆಂಗೆ ಹಾಕ್ಕೊಡ್ತಾರೆ ಆ ಥರ ನಡ್ಕೊಂತ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ, ನೀವು ನಿಮ್ಮ ಸುತ್ತಮುತ್ತ ಇರುವ ಎಲ್ಲ ಜನಗಳಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಕಾರ್ಯಕ್ರಮದ ಒಂದು ಸಂಘಟಕರ ಜವಾಬ್ದಾರಿ ಅಂದರೆ ಕಲಾವಿದ ಕರೆಸೋದು, ಕುರ್ಚಿ ವ್ಯವಸ್ಥೆ ಮಾಡೋದು, ಸೌಂಡ್ಸ್ ಮಾಡೋದು, ಇನ್ವಿಟೇಷನ್ ಮಾಡೋದು, ಊರಿಗೆಲ್ಲ ಹಂಚೋದು. ಆದರೆ ನಿಮ್ಮ ಕರ್ತವ್ಯ, ಯಾವ ಇನ್ವಿಟೇಷನ್ಗೂ ಕಾಯ್ದೆ ಕಾರ್ಯಕ್ರಮ ಅಂತ ಕೇಳಿದ ಕೂಡಲೇ ದಯಮಾಡಿ ಎಲ್ಲೇ ಇರಲಿ ಸಾಗರ ತಾಲೂಕಲ್ಲಿ ಹೋಗಿ ಕೂತ್ಕೊಳ್ಳಿ. ನಿಮ್ಮ ಕೈಲಿ ಕಾರ್ ಇದೆ, ವ್ಯವಸ್ಥೆಗಳಿದೆ, ಬೇಕಾದಷ್ಟು ವ್ಯವಸ್ಥೆ ಇದೆ. ನೀವು ಬರಲಿಲ್ಲಂದರೆ ಆ ಕಾರ್ಯಕ್ರಮದ ಅಂದ ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗಾಗಿ ಒಂದು ಕಿವಿ ಮಾತು, ದಯಮಾಡಿ ಎಲ್ಲೇ ಕಾರ್ಯಕ್ರಮ ನಡೀಲಿ, ನಮಗೆ ಇನ್ವಿಟೇಷನ್ ಬರಲಿಲ್ಲ ಅದಕ್ಕೆ ನಾವು ಹೋಗಲ್ಲ, ದಯಮಾಡಿ ಅದನ್ನು ಇಟ್ಕೋಬೇಡಿ. ಪ್ರತಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ. ನೀವು ಭಾಗವಹಿಸಿದರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಬೇಡ, ಯಾರೇ ಕಾರ್ಯಕ್ರಮ ಮಾಡಲಿ ದಯಮಾಡಿ ಅಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ, ನಿಮ್ಮ ಕಾರ್ಯ ಇನ್ನೂ ಮುಂದುವರಿಲಿ, ನಮ್ಮ ಸಹಕಾರ ನಮ್ಮ ಕೈ ಜೋಡಿಸುವಿಕೆ ಸದಾ ಇರುತ್ತೆ ಅಂತ ಹೇಳ್ತಾ ವಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಗೋಪಿ ಅಂದರೆ ಕೃಷ್ಣ. ಕೃಷ್ಣನನ್ನು ಗೌರವಿಸುವ ಮೂಲಕ ನಮ್ಮನ್ನು ನಾವೇ, ಯಾಕಂದರೆ ಕಲೆಗೆ ಕೃಷ್ಣನೇ ಬಹಳ ಮುಖ್ಯವಾಗಿರುವಂಥವ್ರು. ಗೋಪಿಯನ್ನು ಈ ಸಂದರ್ಭದಲ್ಲಿ ಗೌರವಿಸುವ ಮೂಲಕ ನಮ್ಮನ್ನು ನಾವು ಗೌರವಿಸಿಕೊಳ್ತಾ ಇದ್ದೇವೆ. ತುಂಬ ಯಶಸ್ವಿಯಾಗಿ ಅವರು ಭರತನಾಟ್ಯ ಕಲೆಯನ್ನು ನಾಡಿಗೆ ಪಸರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚು ಯಶಸ್ಸನ್ನು ಕಾಣಲಿ, ಹೆಚ್ಚು ಹೆಚ್ಚು ಕಲಾವಿದರಿಗೆ ಈ ರೀತಿಯ ಒಂದು ಸಹಕಾರವನ್ನು ಅವ್ರು ಮಾಡಲಿ. ಕಲಿತ ವಿದ್ಯೆಯನ್ನು ಇನ್ನೊಬ್ಬರಿಗೆ ತಲುಪಿಸೋದು ಬಹಳ ಮುಖ್ಯ. ಆ ರೀತಿಯ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಅವ್ರಿಗೆ ಬಹಳ ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ.